ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಲಿಷಿಯಸ್ ಫುಡ್ಡಿಂಗ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಕೇಕು ಅಲ್ಲ ಕ್ರೀಮು ಅಲ್ಲ ಮಿಲ್ಕ್ ಪೌಡರ್ ಬಳಸದೆ ಎರಡು ಕಪ್ ಹಾಲಿನಿಂದ ರುಚಿಯಾದ ಒಂದು ಸ್ವೀಟ್ನ ತಯಾರಿಸ್ಬೋದು ಸೊ ಈ ಸ್ವೀಟ್ ತಯಾರಿಸೋದಕ್ಕೆ ಮೊದಲನೇದಾಗಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಈ ಪ್ಯಾನಿಗೆ ಎರಡು ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕೋತಾ ಇದ್ದೀನಿ ಓಕೆ ಎರಡು ಕಪ್ ಹಾಲನ್ನು ಹಾಕಿ ಇದನ್ನು ನಾವು ಕಾಯಿಸ್ಕೊಳ್ತಾ ಇರೋಣ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಒಂದು ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಈ ಪಾತ್ರೆಗೆ ಇವಾಗ ಒಂದು ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಆ ಕಪ್ಪಿನ ಅಳತೆಯಲ್ಲೇ ನಾವು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ಇವಾಗ ಎರಡು ಕಪ್ ನೀರನ್ನು ಹಾಕೋತಾ ಇದ್ದೀನಿ ಇವಾಗ ನಾವು ಇದನ್ನ ಕುದಿಸ್ಕೋಬೇಕು ನೀರು ಸಕ್ಕರೆ ಕರಗಿದ್ರೆ ಸಾಕು ನಾವಿಲ್ಲಿ ಒಂದೇಳೆ ಪಾಕ ಮಾಡೋದು ಬೇಡ ಇದನ್ನ ಸಕ್ಕರೆ ಕರಗೋವರೆಗೂ ನಾವು ಇದನ್ನ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ ನಾವು ಈಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಅಲ್ಲಿವರೆಗೂ ಇದನ್ನ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಒಂದು ಕಡೆ ನಾವು ತೆಗೆದಿಟ್ಕೊಳ್ಳೋಣ ಇದು ಕರೆಕ್ಟಾಗಿ ಆಗಿದೆ ಇದು ಕ್ರೀಮ್ ಕೇಕು ಅಲ್ಲ ಕ್ರೀಮು ಅಲ್ಲ ಫ್ರೆಂಡ್ಸ್ ಖಂಡಿತವಾಗು ಮಿಲ್ಕ್ ಪೌಡರ್ ಬಳಸದಲೇ ನಾವು ಎರಡು ಕಪ್ ಹಾಲಿನಿಂದ ಈ ಸ್ವೀಟ್ನ ತಯಾರಿಸ್ಬೋದು ಖಂಡಿತವಾಗ್ಲೂ ನೀವು ಕೂಡ ಇದು ಈ ಸ್ವೀಟ್ನ ತಯಾರಿಸ್ಬೋದು ಒಂದು ಸಲ ಟ್ರೈ ಮಾಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಸ್ಟರ್ಡ್ ಪೌಡರ್ನ ತಗೊತಾ ಇದ್ದೀನಿ ಸೊ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಕಾರ್ನ್ ಫ್ಲೋರ್ ಕೂಡ ಉಪಯೋಗಿಸ್ಬೋದು ಓಕೆ ಕಾರ್ನ್ ಫ್ಲೋರ್ ಮತ್ತೆ ಕಸ್ಟರ್ಡ್ ಪೌಡರ್ ಏನು ವ್ಯತ್ಯಾಸ ಅಂದರೆ ಕಾರ್ನ್ ಫ್ಲೋರ್ ಹಾಕೋದ್ರಿಂದ கலர் வைட் கலர் இரத்து கஸ்டர் பவுடர் ஹாக்கோதிரி கலர் சொல்பா ಲೈಟ್ ಕಲರ್ ಬರ್ತಾ ಬರುತ್ತೆ ಸೊ ಹಾಗಾಗಿ ಕಸ್ಟರ್ಡ್ ಪೌಡರ್ ಇದ್ರೇ ಯಾಕೆಂದರೆ ನಾನು ಮನೆಯಲ್ಲೇ ಮಾಡಿರೋಂತಹ ಕಸ್ಟರ್ಡ್ ಪೌಡರ್ ಇರೋದರಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಸೊ ಈ ಕಸ್ಟರ್ಡ್ ಪೌಡರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಇದೆ ಖಂಡಿತ ಚೆಕ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕಿ ನಾನು ತಣ್ಣಗಿರೋ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಹಾಲು ನಾವು ಏನು ಕುದಿಯಕ್ಕೆ ಸೊ ಈ ಹಾಲಿಗೆ ನಾವು ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿರೋವಂಥ ಹಾಲನ್ನು ಇದಕ್ಕೆ ಹಾಕೋಬೇಕು ಓಕೆ ಸೊ ಇವಾಗ ನಾನು ಇದನ್ನು ಸೊ ಇದು ಚೆನ್ನಾಗಿ ಹಾಲು ಬಾಯ್ಲ್ ಆಗ್ತಾ ಇರಬೇಕು ಚೆನ್ನಾಗಿ ಕುದಿ ಬರ್ತಾ ಇರಬೇಕು ಆವಾಗ ನಾವು ಮಿಕ್ಸ್ ಮಾಡಿರೋಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದೀವಲ್ಲ ಆ ಹಾಲನ್ನು ಹಾಕೋಬಹುದು ಓಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ ಇಲ್ಲ ಅಂತ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀವು ಇದನ್ನು ಹಾಕಬೇಕು ಮತ್ತು ಉರಿ ಕೂಡ ಅಷ್ಟೇ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ ಊರಿನ ಸೊ ನೋಡಿ ಇವಾಗ ಕಸ್ಟರ್ಡ್ ಪೌಡರ್ ನಾನು ಮಿಕ್ಸ್ ಮಾಡಿರೋಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಫ್ರೆಂಡ್ಸ್ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತೆ ಕೇಕು ಅಲ್ಲ ಇದು ಕ್ರೀಮು ಅಲ್ಲ ಖಂಡಿತವಾಗ್ಲೂ ಒಂದು ಡಿಲಿಷಿಯಸ್ ಆಗಿರುವಂಥ ಒಂದು ಫುಡ್ಡಿಂಗ್ ರೆಸಿಪಿ ಇದು ಡೆಸರ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ನೋಡಿ ಇವಾಗ ಹಾಲೆಷ್ಟು ತಿಕ್ಕಾಗಾಗಿದೆ ಅಂತ ಸಾಕು ಇಷ್ಟು ತಿಕ್ಕಾದರೆ ಇದು ತಣ್ಣಗಾದ ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಟ್ಟು ಈಗ ಇನ್ನೊಂದು ಪ್ಯಾನಿಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಓಕೆ ತುಪ್ಪ ಹಾಕಿ ಇಲ್ಲಿ ಬಾದಾಮ್ ಮತ್ತು ನಾನು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ ಇಲ್ಲಿ ಸಣ್ಣ ಅಂದರೆ ಒಂದು ಟೇಬಲ್ ಸ್ಪೂನ್ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬಾದಾಮ್ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ತುಪ್ಪದಲ್ಲಿ ಚೆನ್ನಾಗಿ ನೋಡಿ ಒಂದು ಎರಡು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಫುಡ್ಡಿಂಗ್ನ ನೀವು ಸಲ ತಯಾರಿಸಿ ಮಕ್ಕಳಿಗೆ ಏನಾದರೂ ಕೊಟ್ರಂತೂ ಮತ್ತು ಯಾವಾಗಲೂ ಕೂಡ ಇದನ್ನು ಮಾಡಿಕೊಡಿ ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಬರ್ತಡೆ ಕೂಡ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡುವಂಥ ಒಂದು ಫುಡ್ಡಿಂಗ್ ರೆಸಿಪಿ ಇದು ಸೊ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ ಅಥವಾ ತಟ್ಟೆ ಯಾವುದಲ್ಲ ಬೇಕಿದ್ದರೂ ಮಾಡ್ಕೋಬೇಕು ಮಾಡ್ಕೋಬಹುದು ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಓಕೆ ನಾನು ಅದಕ್ಕೆ ಎಲ್ಲರ ಕೂಡ ಟ್ರೇ ಇರೋದಿಲ್ಲ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಬೌಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ನಾನು ರಸ್ಕನ್ನ ಈ ಥರ ಜೋಡಿಸ್ಕೊಂಡಿದ್ದೀನಿ ನೀಟಾಗಿ ಜೋಡಿಸಿದ ನಂತರ ಈಗ ನಾವು ಶುಗರ್ ಸಿರಪ್ ಮಾಡ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೇಕು ಬೇಕಾಗುತ್ತೆ ನಾಲ್ಕು ಅಥವಾ ಐದು ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕಿ ಶುಗರ್ ಸಿರಪ್ ಯಾಕೆ ಜಾಸ್ತಿ ಹಾಕಬೇಕು ಅಂತಂದರೆ ರಸ್ಕು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಅದನ್ನು ನಾವು ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಂತರ ಇವಾಗ ನಾವು ಮಾಡಿರೋಂಥ ಕಸ್ಟರ್ಡ್ ಮಿಲ್ಕ್ ಇದೆಯಲ್ಲ ಸೊ ಅದನ್ನು ಮತ್ತೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅದು ಪೂರ್ತಿ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸೌಟು ಬೇಕಾಗಬಹುದು ಓಕೆ ನೋಡಿ ತುಂಬಾ ಈಸಿಯಾಗಿ ಕೇಕು ಅಲ್ಲ ಫ್ರೆಂಡ್ಸ್ ಇದು ನೋಡಿದ್ರೆ ಖಂಡಿತವಾಗ ಕೇಕ್ ಅನಿಸ್ಬೋದು ನಿಮಗೆ ಬಟ್ ಈ ಮೂರು ಎರಡು ಕಪ್ ಹಾಲಿನಿಂದ ಖಂಡಿತವಾಗ್ಲೂ ಒಂದು ರುಚಿಯಾಗಿರುವಂತಹ ಸ್ವೀಟ್ನ ನೀವು ತಯಾರಿಸ್ಬೋದು ಜಾಸ್ತಿ ಹಾಲು ಬೇಕಾಗೋದಿಲ್ಲ ಮಿಲ್ಕ್ ಪೌಡರ್ ಬೇಡ ಕ್ರೀಮ್ ಬೇಡ ಕೇಕ್ ಅಲ್ಲ ಇದು ಓಕೆ ಇವಾಗ ಮತ್ತೆ ನಾನು ರಸ್ಕನ್ನು ಮತ್ತೆ ಇಟ್ಕೊಂಡು ಅದನ್ನು ಮೂರು ಒಂದು ಮೂರರಿಂದ ನಾಲ್ಕು ರಸ್ಕು ಮತ್ತೆ ಮೇಲೆ ಜೋಡಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಎಲ್ಲಿ ಅಲ್ಲಿ ಪ್ಲೇಸ್ ಇದೆಯೋ ಸೊ ಅಲ್ಲೆಲ್ಲ ನೀವು ಕಟ್ ಮಾಡಿ ರಸ್ಕನ್ನು ಸುತ್ತ ಕೂಡ ಜೋಡಿಸ್ಕೋಬಹುದು ಓಕೆ ಸುತ್ತ ಜೋಡಿಸೋದ್ರಿಂದ ತುಂಬ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಫುಲ್ ಆಗುತ್ತೆ ಅಂತ ಅಷ್ಟೇ ಓಕೆ ನಿಮಗೆ ತಟ್ಟೆ ನಿಮ್ಮ ಸ್ಕ್ವೇರ್ ಶೇಪಲ್ಲಿದ್ದರೆ ಸ್ಕ್ವೇರ್ ಶೇಪಲ್ಲೇ ಹಾಕ್ಬೋದು ಅಥವಾ ಮೊ ಇಲ್ಲ ನೀವು ಈ ಥರ ಬೌಲಲ್ಲೇ ಮಾಡ್ತೀರ ಅಂದರೆ ಹೀಗೂ ಕೂಡ ಮಾಡ್ಬೋದು ಈಗ ನೋಡಿ ನಾನು ಮತ್ತೆ ಶುಗರ್ ಸಿರಪ್ನ ಹಾಕೋತಾ ಇದ್ದೀನಿ ಮೇಲೆ ಇದು ಕೇಕೂ ಅಲ್ಲ ಮತ್ತು ಕ್ರೀಮ್ ಬಳಸಿ ಕೂಡ ನಾವು ಮಾಡಿಲ್ಲ ಹಾಗೆ ಮಿಲ್ಕ್ ಪೌಡರ್ ಬಳಸಿದಲೆ ನಾವು ಕೇವಲ ಎರಡು ಕಪ್ ಹಾಲಿನಿಂದ ಈ ಸ್ವೀಟ್ನ ತಯಾರಿಸಿದ್ದೀವಿ ಸೊ ಈಗ ಇನ್ಸ್ಟೆಂಟ್ ಆಗಿರುವಂಥ ಒಂದು ಮಲಾಯಿ ಕೇಕ್ ರೆಡಿ ಆಗ್ತಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಈಗ ಶುಗರ್ ಸಿರಪ್ ಹಾಕಿದ ನಂತರ ಇವಾಗ ನಾವು ಕಸ್ಟರ್ಡ್ ಮಿಲ್ಕನ್ನು ಮತ್ತೆ ಹಾಕ್ಕೊಳ್ಳೋಣ ಓಕೆ ಕಸ್ಟರ್ಡ್ ಮಿಲ್ಕ್ನ ನಾನು ಮತ್ತೆ ಹಾಕಿ ಇದನ್ನು ಸ್ವಲ್ಪ ಇವಾಗ ನೀವು ಜಾಸ್ತಿ ಸೈಡಲ್ಲೆಲ್ಲ ಸ್ವಲ್ಪ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಹೀಗೆ ನೀವು ಆಚೆ ಬಿಡಬೇಕಾಗುತ್ತೆ ಸೊ ಆಚೆ ಬಿಡೋದಾದರೆ ಅರ್ಧ ಗಂಟೆ ಇಡಿ ಇಲ್ಲ ಅನ್ನೋದಾದರೆ ನೀವು ಫ್ರಿಡ್ಜಲ್ಲಿ ಇಡ್ತೀವಿ ಅನ್ನೋದಾದರೆ ಒಂದು ಹತ್ತು ನಿಮಿಷ ನೀವು ಫ್ರಿಡ್ಜಲ್ಲಿ ಇಟ್ಟು ನಂತರ ಬೇಕಿದ್ರೆ ಸರ್ವ್ ಮಾಡ್ಕೊಬೋದು ಈಗ ನೋಡಿ ನಾನು ಅದನ್ನು ಒಂದು ಅರ್ಧ ಗಂಟೆ ನಾನು ಆಚೆನೇ ಇಟ್ಟಿದ್ದೀನಿ ಯಾಕೆಂದರೆ ಕೆಲವರೆಲ್ಲ ನನ್ನ ಮನೇಲಿ ಇಲ್ಲ ಹಾಗೆ ಹೀಗೆ ಅಂತಾರೆ ಸೊ ಹಾಗಾಗಿ ಹಾಗೆ ಆಚೆ ಇಟ್ಟು ನಂತರ ಇವಾಗ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡಿದ್ದೀವಲ್ಲ ಆ ಡ್ರೈ ಫ್ರೂಟ್ಸ್ನ ಇವಾಗ ಹಾಕೋತಾ ಇದ್ದೀನಿ ನೋಡಿ ಈ ಬಾದಾಮ್ ಗೋಡಂಬೆ ಪಿಸ್ತಾ ನೀವು ಯಾವುದು ಬೇಕಿದ್ದರೂ ಹಾಕ್ಬೋದು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರುತ್ತೋ ಸೊ ಅದನ್ನು ಹಾಕಿ ಅಕಸ್ಮಾತ್ ಇಲ್ಲ ಅಂತಾದರೂ ಕೂಡ ಸ್ಕಿಪ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಇಲ್ಲಿ ಒಂದು ಚರಿ ಹಣ್ಣನ್ನು ನಾನು ಇಡ್ತಾ ಇದ್ದೀನಿ ತುಂಬಾ ಒಂದು ಡೆಸರ್ಟ್ ರೆಸಿಪಿ ಫೀಲಿಂಗ್ ಕೊಡುತ್ತೆ ನಮಗೆ ತುಂಬಾ ಅಂದ್ರೆ ಅದು ನೋಡಿದಾಗಲೇ ಒಂದು ಲುಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತಲ್ಲ ಸೊ ಹಾಗಾಗಿ ಈಗ ಒಂದು ಚರಿನಾ ಇಡ್ತಾ ಇದ್ದೀನಿ ಈಗ ಮತ್ತೆ ಬೇಕು ಅಂತಂದ್ರೆ ಜಾಸ್ತಿ ಕೂಡ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಬೋದು ಈಗ ಇದನ್ನ ನಾನು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಇಟ್ಟು ನಂತರ ಈಗ ಕಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಕಟ್ ಆಗ್ತಿದೆ ನೋಡ್ತಾ ಇರ್ಬೋದು ರಸ್ಕು ತುಂಬ ಜಾಸ್ತಿ ಗಟ್ಟಿ ಇರುತ್ತೆ ಅದು ನಾವು ಬ್ರೆಡ್ ಬ್ರೆಡ್ಡಷ್ಟು ಸುಲಭವಾಗಿ ಕಟ್ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಈ ಥರ ಎಲ್ಲ ನೀವು ಮಾಡಿ ಈಗ ಅದನ್ನು ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ತುಂಬನೇ ಈಸಿಯಾಗಿ ಮನೆಯಲ್ಲಿ ಈ ಡಿಲಿಷಿಯಸ್ ಫುಡ್ಡಿಂಗ್ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಖಂಡಿತ ಈ ರಸ್ಕನ್ನು ಬಳಸಿ ಒಂದು ಡೆಸರ್ಟ್ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುವಂಥ ಒಂದು ಇದು ರಸ್ಕ್ ಫುಡ್ಡಿಂಗ್ ರೆಸಿಪಿ ಸೊ ರಸ್ಕ್ ಡಿಲಿಷಿಯಸ್ ಫುಡ್ಡಿಂಗ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬ ಬಾಯ್ ಸಿ ಯು ಟೇಕ್